ಎಲ್ರಿಗೂ ನಮಸ್ಕಾರ. ವೇದಿಕ ರೂಟ್ಸ್ಗೆ ಸ್ವಾಗತ, ಸುಸ್ವಾಗತ. ಅಕ್ಷಯ ತೃತೀಯ ಸೀರೀಸ್ನಲ್ಲಿ ನಾವು ಅಕ್ಷಯ ತೃತೀಯ ದಿವಸ ಏನೇನು ಮಾಡ್ಬೋದು ಮತ್ತು ಹಿಂದಿನ ಕಾಲದಲ್ಲಿ ಯಾವ ರೀತಿಯ ದಾನಗಳನ್ನು ಮಾಡ್ತಾಯಿದ್ರು, ಯಾವ ರಾಶಿಯವರು ಯಾವ ಶ್ಲೋಕವನ್ನು ಹೇಳ್ಕೋಬೇಕು, ಮತ್ತು ಲಕ್ಷ್ಮಿಯ ಮಂತ್ರಗಳನ್ನು ಯಾವುದನ್ನು ಹೇಳಿದ್ರೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸಿಗುತ್ತೆ ಅಂತ ಇನ್ನೂ ಹಲವಾರು ಮಾಹಿತಿಯನ್ನು ಈಗಾಗಲೇ ತಿಳಿದಿದ್ದೀವಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಜ್ಞಾನಾರ್ಜನೆಗೆ ಅಕ್ಷಯ ತೃತೀಯ ಬಹಳ ಒಳ್ಳೆಯ ದಿವಸ. ಹೇಗೆ ಮಾಡಬೇಕು ಜ್ಞಾನಾರ್ಜನೆಗೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಜ್ಞಾನ ಅನ್ನೋದು ಏನಕ್ಕೆ ಬೇಕು ಅಂತ ಯೋಚನೆ ಮಾಡಲಿಕ್ಕೆ ಹೋದರೆ, ನಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಜ್ಞಾನ ಇಲ್ಲ ಅಂದಾಗ ಭಯ ಉಟ್ಕೊಳ್ಳುತ್ತೆ, ಮತ್ತು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇದು ಮಾಡಿದ್ರೆ ತಪ್ಪು, ನಾನು ತಪ್ಪು ಮಾಡಿಬಿಟ್ಟೆ, ಮತ್ತು ಹೇಗೆ ಮಾಡಬೇಕಿತ್ತು ಅನ್ನುವ ಕನ್ಫ್ಯೂಷನ್ ಬರೋದು, ಈ ರೀತಿ ಹಲವಾರು ನಮಗೆ ಡೌಟ್ಸ್ ಇರುತ್ತೆ, ಭಯ ಇರುತ್ತೆ, ಹೆದರಿಕೆ ಆಗುತ್ತೆ. ಇವೆಲ್ಲ ನಿವಾರಣೆ ಆಗಬೇಕು ಅಂದರೆ ಜ್ಞಾನ ಇರಬೇಕು. ಅದಕ್ಕೋಸ್ಕರ ಜ್ಞಾನಾರ್ಜನೆಗೆ ಅಕ್ಷಯ ತೃತೀಯ ಬಹಳ ಒಳ್ಳೆಯ ದಿವಸ ಆಗಿರುತ್ತೆ. ನಾವು ಏನು ಮಾಡಬೇಕು ಜ್ಞಾನಾರ್ಜನೆಗೋಸ್ಕರ, ಏನೇನು ಮಂತ್ರಗಳಿರ್ಬೋದು, ಏನೇನು ಮಾಡಬೇಕು ಅಂತ ಹೇಳಲಿಕ್ಕೆ ಹೋದರೆ, ಮೊದಲನೇದಾಗಿ ಶ್ರೀಮದ್ ಭಗವದ್ಗೀತೆ ಪಾರಾಯಣ. ಭಗವದ್ಗೀತೆ ಪಾರಾಯಣ ಮಾಡಲಿಕ್ಕೆ ಬರದೇ ಇರೋರು ಏನು ಮಾಡಬೇಕು ಅಂದರೆ, ಭಗವದ್ಗೀತೆಯದು ಲಿಂಕ್ಸ್ ಇರುತ್ತೆ, ಯೂಟ್ಯೂಬಲ್ಲಿ ಹೋಗಿ ಹುಡುಕ್ಬೋದು ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ. ಆ ಭಗವದ್ಗೀತೆ ಪಾರಾಯಣವನ್ನು ನಾವು ಶ್ರವಣ ಮಾಡಿದ್ರೂ ಸಾಕು. 18 ಅಧ್ಯಾಯಗಳನ್ನು ಆ ದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ, ನಮಗೆ ಯಾವಾಗುತ್ತೋ ಅವಾಗ 18 ಅಧ್ಯಾಯಗಳನ್ನು ಕೇಳಿ ಮುಗಿಸಿದ್ರೆ ಸಾಕು, ನಮಗೆ ಜ್ಞಾನ ಅರ್ಜನೆ ಜಾಸ್ತಿ ಆಗತ್ತೆ. ಜ್ಞಾನ ಬಂದಾಗ ಅಜ್ಞಾನ ನಿವಾರಣೆ ಆಗತ್ತೆ. ಇದು ಬಿಟ್ಟು ಇನ್ನೇನು ಮಾಡ್ಬೋದು ಅಂದರೆ, ದತ್ತಾತ್ರೇಯರ ಶ್ಲೋಕಗಳು, ಮಂತ್ರಗಳು, ಮತ್ತು ಹಯಗ್ರೀವರ ಸ್ಮರಣೆ, ಹಯಗ್ರೀವ ಮಂತ್ರಗಳು, ಈ ರೀತಿ ಮಾಡಿಕೊಂಡಾಗ ನಮಗೆ ಜ್ಞಾನ ವೃದ್ಧಿ ಆಗತ್ತೆ. ಇದು ಈ ದಿನದ ಮಾಹಿತಿ, ಅಂದರೆ ಅಕ್ಷಯ ತೃತೀಯ ಬಗ್ಗೆ, ಅಕ್ಷಯ ತೃತೀಯ ಸೀರೀಸಲ್ಲಿ ಹೇಳ್ತಾ ಇರುವಂಥ ಜ್ಞಾನಾರ್ಜನೆಗೆ ಏನನ್ನು ಮಾಡಬೇಕು ಅನ್ನುವಂಥ ಮಾಹಿತಿ. ಇನ್ನು ಹಲವಾರು ಅಕ್ಷಯ ತೃತೀಯ ಮಾಹಿತಿಗಳ ಬೃಹತ್ ಸಂಗ್ರಹ ಇದೆ, ಎಲ್ಲವನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ನಿಮ್ಗೆ ಯಾವುದಾಗುತ್ತೋ ಅದನ್ನು ಮಾಡ್ತಾ ಹೋಗಿ. ಅಕ್ಷಯ ತೃತೀಯ ಅಂದರೆ ಬರೀ ಬೆಳ್ಳಿ ಬಂಗಾರ ತರೋದಷ್ಟೇ ಅಲ್ಲ, ಬೇರೆ ಇನ್ನೂ ಹಲವಾರು ನಮ್ಮ ಋಷಿ ಮುನಿಗಳು ನಮಗೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ಮಾಡ್ತಾ ಹೋಗೋಣ. ನಮ್ಮ ಜ್ಞಾನಾರ್ಜನೆಗೆ ಅಥವಾ ಆರ್ಥಿಕ ಪರಿಸ್ಥಿತಿಗೆ ಎಲ್ಲದಕ್ಕೂ ನಾವು ಅಕ್ಷಯ ತೃತೀಯನ ನಾವು ಚೆನ್ನಾಗಿ ಒಂದು ಬಳಸ್ಕೊಳ್ಳೋಣ, ಆ ದಿನವನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಷ್ಟರಲ್ಲಿ ನೀವೇನು ಮಾಡಬೇಕು ಅಂದರೆ, ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಯಾಕೆ ತಡ ಮಾಡ್ತಿದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.